ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ ಲಾಸ್ಟ್ ಕ್ಲಾಸ್ ಒಳಗಡೆ ನಾವು ಕರ್ನಾಟಕ ಪರಿಚಯ ಬಗ್ಗೆ ನೋಡ್ತಾ ಇದ್ವಿ ಸೊ ಸುಮಾರು ನಾವು ಜಿಲ್ಲೆಗಳ ಬಗ್ಗೆ ನೋಡ್ತಾ ಬಂದಿದ್ವಿ ಸೊ ಸುಮಾರು ಒಂದು ಇಪ್ಪತ್ತು ಜಿಲ್ಲೆಗಳ ಬಗ್ಗೆ ನಾವು ನೋಡಿದ್ವಿ ಇವಾಗ ನಾವು ನಮ್ಮ ಕರ್ನಾಟಕದ ಮುಂದುವರೆದಿರ್ತಕ್ಕಂಥ ಭಾಗ ಅಂದ್ರೆ ಜಿಲ್ಲೆಗಳ ಬಗ್ಗೆ ನಾವು ಇಪ್ಪತ್ತೊಂದನೇ ಜಿಲ್ಲೆಯಾಗಿ ನೋಡ್ತಕ್ಕ ಅಂದ್ರೆ ಸಾರಿ ಸೊ ಆಲ್ರೆಡಿ ಏನ್ ಮಾಡಿದ್ವಿ ಅಂದ್ರೆ ಹದಿನೈದು ಜಿಲ್ಲೆಗಳ ಬಗ್ಗೆ ನಾವು ನೋಡಿದಿವಿ ಆ ಇದು ಯಾವ್ದು ಅಂತಂದ್ರೆ ಈ ಒಂದು ಹದಿನಾರನೇ ಜಿಲ್ಲೆಯಾಗ ನಾವು ನೋಡ್ತಾ ಇದ್ವಿ ಲಾಸ್ಟ್ ಕ್ಲಾಸ್ ಒಳಗಡೆ ನಾನು ಧಾರವಾಡ ಕೊನೆದಾಗ ಹೇಳಿದ್ದೆ ಸೊ ಧಾರವಾಡದ ನಂತರ ಇವಾಗ ನಾವು ನೋಡ್ತಕ್ಕಂಥದ್ದು ಯಾವ್ದು ಅಂತರ ಗದಗ್ ಜಿಲ್ಲೆಯನ್ನ ನೋಡ್ತಾ ಇದ್ವಿ ಹಂಗಾದ್ರೆ ಗದಗ್ ಜಿಲ್ಲೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಅಥವಾ ಇನ್ ಶಾರ್ಟ್ ಆಗಿ ನಾವು ಎಕ್ಸ್ಪ್ಲೇಷನ್ ಮಾಡ್ಬೇಕು ಅಂತಂದ್ರೆ ಧಾರವಾಡ ಜಿಲ್ಲೆಯಿಂದ ಹತ್ತೊಂಬತ್ ನೂರ ತೊಂಬತ್ತೇಳರಗಡೆ ಏನಾಗುತ್ತೆ ಅಂತಂದ್ರೆ ಡಿವೈಡ್ ಆಗತ್ತೆ ಯಾವ್ದು ಅಂತಂದ್ರೆ ಗದಗ್ ಜಿಲ್ಲೆ ಗದಗ ಅನ್ನೋದು ಫಸ್ಟ್ ಎದುರಾಗಿತ್ತು ಅಂದ್ರೆ ಧಾರವಾಡ ಜಿಲ್ಲೆಯಲ್ಲಿತ್ತು ಧಾರವಾಡದಿಂದ ಹತ್ತೊಂಬತ್ ನೂರ ಏನಾಗುತ್ತೆ ಅಂತಂದ್ರೆ ಡಿವೈಡ್ ಆಗುತ್ತೆ ಹಾಗಾದ್ರೆ ಗದಗ ಜಿಲ್ಲೆಯ ಮುಂಡರ್ಗಿಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಸ್ವತಂತ್ರ ಹೋರಾಟಗಾರ ಭೀಮರಾವ್ ಅಂತ ಇದಾರೆ ಗದಗ ಜಿಲ್ಲೆ ಒಳಗಡೆ ಹಾಗಾದ್ರೆ ಗದಗ್ ಜಿಲ್ಲೆಯ ಮುಂಡರಗಿ ಅಂದ್ರ ಮುಂಡರ್ಗಿ ದಂಗೆ ಅಂತ ಕೂಡ ಇದು ಕರೀತಾರೆ ಮುಂಡರ್ಗಿಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿರತಕ್ಕಂತ ಸ್ವತಂತ್ರ ಹೋರಾಟಗಾರ ಯಾರು ಅಂತಂದಾಗ ಭೀಮರಾವ್ ಅಂತ ಹೇಳ್ತೀವಿ ಇನ್ನ ಗದಗ ಜಿಲ್ಲೆಯ ಕಪ್ಪತ ಈ ಒಂದು ಅಹ್ ಅಂದ್ರೆ ಕಪ್ಪತ ಗುಡ್ಡ ಅಂತ ಏನ್ ಕರಿತೀವಿ ಯಾವುದು ಅಂತಂದ್ರ ಗದಗ್ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂತ ಗದಗ್ ಜಿಲ್ಲೆ ಇರ್ತಕ್ಕಂತಹ ಕಪ್ಪತ ಗುಡ್ಡ ಚಿನ್ನದ ಅದಿರಿಗೆ ಏನಾಗತ್ತೆ ಅಂತರ ಫೇಮಸ್ ಅಂಡ್ ಇದನ್ನ ಆಲ್ರೆಡಿ ಪರಿಸರ ಸೂಕ್ಷ್ಮ ವಲಯ ಅಂತ ಏನ್ ಕರಿದ ಕರಿತ ಸೂಕ್ಷ್ಮ ವಲಯ ಅಂತ ಕೂಡ ಕರೀತಾರೆ ಅಂದ್ರೆ ಅಕಾಲಜಿಕಲ್ ಸೆನ್ಸಿಟಿವ್ ಝೋನ್ ಒಳಗಡೆ ಸೇರ್ಪಡೆ ಆಗಿದೆ ಗದಗ್ ಜಿಲ್ಲೆ ಇರ್ತಕ್ಕಂತಹ ಕಪ್ಪತ ಗುಡ್ಡ ಅಂತಕ್ಕಂಥದ್ದು ಚಿನ್ನದ ಏನಾಗುತ್ತೆ ಅಂತ ಬಹಳಷ್ಟು ಫೇಮಸ್ ಆಗಿರೋದು ಇನ್ನ ಗದಗ್ ನಲ್ಲಿ ಕಂಡು ಬರ್ತಕ್ಕಂತಹ ಗದಗ ನಲ್ಲಿ ಏನಾಗುತ್ತೆ ಅಂದ್ರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಕಂಡು ಬರೋದೆ ಅಂತಂದ್ರ ಗದಗ್ ಜಿಲ್ಲೆ ಒಳಗಡೆ ಕಂಡು ಬರುತ್ತೆ ಹಾಗಾದ್ರೆ ಈ ಗದಗ ಜಿಲ್ಲೆ ಒಳಗಡೆ ಮಾಗಡಿ ಪಕ್ಷಿಧಾಮ ಅಂತಕ್ಕಂಥದ್ದು ಬಹಳಷ್ಟು ಫೇಮಸ್ಸು ಮಾಗಡಿ ಪಕ್ಷಿಧಾಮ ಆಗಿರ್ಬೋದು ಜೊತೆಗೆ ಗದುಗ್ ಮಾಗಡಿ ಪಕ್ಷಿಧಾಮವನ್ನು ಏನಂತ ಕರೀತಾರೆ ಅಂತಂದ್ರ ಗದುಗಿನ ಪಕ್ಷಿ ಕಾಶಿ ಅಂತಾನೆ ಕರೀತಾರೆ ಗದಗ್ ಜಿಲ್ಲೆಯ ಪಕ್ಷಿ ಕಾಶಿ ಅಂತ ಯಾವ್ದ್ರ ನಾವು ಕರಿತೀವಿ ಅಂತಂದ್ರ ಮಾಗಡಿ ಪಕ್ಷಿಧಾಮವನ್ನ ಕರಿತೀವಿ ಅದ್ರ ಜೊತೆಗೆ ಗದಗ್ನಲ್ಲಿ ಇರ್ತಕ್ಕಂತಹ ಭೀಷ್ಮ ಕೆರೆಯಲ್ಲಿ ಕರ್ನಾಟಕದ ಅತಿ ಎತ್ತರವಾದ ಬಸವೇಶ್ವರ ಮೂರ್ತಿಯನ್ನ ಏನ್ ಮಾಡ್ತಾರೆ ಅಂತಾರ ಸ್ಥಾಪನೆ ಮಾಡ್ಲಿದೆ ಕನ್ಯಾ ಕರ್ನಾಟಕದ ಅತಿ ಎತ್ತರವಾಗಿರ್ತಕ್ಕಂತಹ ಮೂರ್ತಿ ಯಾವುದು ಅಂದ್ರೆ ಬಸವೇಶ್ವರ ಮೂರ್ತಿ ಯಾವುದು ಅಂತಂದ್ರ ಅದು ಈ ಒಂದು ಗದಗ್ ನಲ್ಲಿ ಇರ್ತಕ್ಕಂತ ಭೀಷ್ಮ ಭೀಷ್ಮ ಕೆರೆಯ ಹತ್ತಿರ ಹಂಗಾದ್ರೆ ಎಷ್ಟ್ ಅಡಿ ಎತ್ತರದಲ್ಲಿ ಇದೆ ಅಂತದ ಒಂದ್ನೂರ ಹದಿನಾರು ಪಾಯಿಂಟ್ ಏಳು ಅಡಿ ಎತ್ತರದಲ್ಲಿ ಯಾವ್ದಿದೆ ಅಂತಾರ ಈ ಒಂದು ಬಸವೇಶ್ವರ ಮೂರ್ತಿ ಇದೆ ಭಾರತದಲ್ಲಿ ಮೊದಲ ಕೃಷಿ ಪತ್ತಿನ ಸಹಕಾರ ಸಂಘವು ಗದಗ್ ಜಿಲ್ಲೆಯ ಕಣಗಿನಹಾಳ ಅಂತಕ್ಕಂತ ಗ್ರಾಮದೊಳಗಡೆ ಸಿದ್ಧನಗೌಡ ಪಾಟೀಲ್ ಅವ್ರ ಮಾಡ್ತಾರೆ ಅಂತಾರ ಸ್ಥಾಪನೆ ಮಾಡ್ತಾರೆ ಎಷ್ಟೊಳಗಡೆ ಅಂದ್ರೆ ಹತ್ತೊಂಬತ್ತರ ಐದರೊಳಗಡೆ ಭಾರತದ ಮೊಟ್ಟ ಮೊದಲ ಸಹಕಾರ ಸಂಘ ಅಂತ ಕರಿತೀವಿ ಅಥವಾ ಈ ಯಾವ್ದು ಅಂತಂದ್ರ ಕಣಗಿನಹಾಳ ಸಹಕಾರ ಸಂಘ ಹಾಗಾದ್ರೆ ಹತ್ತೊಂಬತ್ತರ ಐದರಲ್ಲಿ ಇನ್ನ ಧಾರವಾಡ ಮತ್ತು ಗದಗ್ ಡಿವೈಡ್ ಆಗಿರಂಗಿಲ್ಲ ಸೊ ಹಾಗಾಗಿ ಕಣಗಿನಹಾಳ ಗ್ರಾಮ ಯಾವ ಜಿಲ್ಲೆಯಲ್ಲಿ ಅಂದ್ರೆ ಗದ ಇದು ಒಂದು ಧಾರವಾಡ ಜಿಲ್ಲೆಯಲ್ಲಿ ಇರುತ್ತೆ ಹತ್ತೊಂಬತ್ತರ ತೊಂಬತ್ತೇಳರಲ್ಲಿ ಗದಗ ಡಿವೈಡ್ ಆಗಿ ಬಂದ ನಂತರ ಕಣಗಿನ ಹಾಳ ಗ್ರಾಮ ಯಾವ ಜಿಲ್ಲೆ ಒಳಗಡೆ ಸೇರ್ಕೊಳ್ಳುತ್ತೆ ಅಂತಂದ್ರೆ ಗದಗ್ ಜಿಲ್ಲೆಯಲ್ಲಿ ಸೇರ್ಕೊಳ್ಳುತ್ತೆ ಇನ್ನ ಹತ್ತೊಂಬತ್ತರ ಐದರೊಳಗಡೆ ಏನಾಗುತ್ತೆ ಅಂತಂದ್ರೆ ಅದು ಸ್ಥಾಪನೆ ಆಗಿದ್ದು ಸಿದ್ದನಗೌಡ ಪಾಟೀಲ್ ಅಂತಕ್ಕಂಥ ಒಬ್ಬ ವ್ಯಕ್ತಿಯಿಂದ ಏನಾಗುತ್ತೆ ಅಂತ ಸ್ಥಾಪನೆ ಆಗತ್ತೆ ಹಾಗಾದ್ರೆ ಗದಗ್ ಜಿಲ್ಲೆ ಸೊ ಗದಗ್ ಜಿಲ್ಲೆ ಅನ್ನೋದು ಧಾರವಾಡದಿಂದ ಹತ್ತೊಂಬತ್ತರ ತೊಂಬತ್ತೇಳರೊಳಗೆ ಡಿವೈಡ್ ಆಗುತ್ತೆ ಗದಗ್ ಜಿಲ್ಲೆ ಒಳಗಡೆ ಮುಂಡರ್ಗಿ ದಂಗೆ ಅಂತಕ್ಕಂಥದ್ದು ಬಹಳಷ್ಟು ಫೇಮಸ್ ಅದರ ನೇತೃತ್ವ ವಹಿಸ್ಕೊಂಡ್ರು ಯಾರು ಅಂತಂದ್ರೆ ಭೀಮರಾವ್ರು ಹಾಗಾದ್ರೆ ಗದಗ್ ಜಿಲ್ಲೆಯ ಕಪ್ಪದ ಗುಡ್ಡ ಚಿನ್ನದ ಗ ಚಿನ್ನದ ಚಿನ್ನಕ ಅಥವಾ ಚಿನ್ನದ ಅದರಿಗೆ ಫೇಮಸ್ ಆಗಿರೋದು ಯಾವುದು ಅಂದ್ರೆ ಕಪ್ಪತಗುಡ್ಡ ಗುಡ್ಡ ಇತ್ತೀಚೆಗೆ ಅದನ್ನ ಪರಿಸರ ಸೂಕ್ಷ್ಮ ವಲಯ ಅಂತ ಕೂಡ ಏನ್ ಮಾಡಿದ್ದಾರೆ ಅಂತಂದ್ರ ಘೋಷಣೆ ಮಾಡಿದ್ದಾರೆ ಇನ್ನ ಗದಗ್ ನಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಏನಾಗುತ್ತೆ ಅಂತಂದ್ರ ಗದಗ್ ಒಳಗಡೆ ಕಂಡು ಬರುತ್ತೆ ಜೊತೆಗೆ ಗದಗ್ ಜಿಲ್ಲೆಯಲ್ಲಿರ್ತಕ್ಕಂತಹ ಮಾಗಡಿ ಪಕ್ಷಿಧಾಮವನ್ನ ಗದುಗಿನ ಪಕ್ಷಿ ಕಾಶಿ ಅಂತ ಕೂಡ ಕರಿತೀವಿ ಅದೇ ರೀತಿ ಕರ್ನಾಟಕದ ಎತ್ತರದಲ್ಲಿರ್ತಕ್ಕಂತಹ ಬಸವೇಶ್ವರ ಮೂರ್ತಿ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಗದಗ್ನ ಕೆರೆ ಒಳಗಡೆ ಕಂಡು ಬರುತ್ತೆ ಎಷ್ಟು ಎತ್ತರದಲ್ಲಿ ಐತಿ ಅಂತ ನೋಡಿದಾಗ ಒಂದ್ನೂರ ಹದಿನಾರು ಪಾಯಿಂಟ್ ಏಳು ಅಡಿ ಎತ್ತರದಲ್ಲಿದೆ ಇನ್ನ ಭಾರತದ ಕೃಷಿ ಪತ್ತಿನ ಸಹಕಾರ ಸಂಘ ಅನ್ನೋದು ಕಣಗಿನಹಾಳ ಗ್ರಾಮದಲ್ಲಿ ಸ್ಥಾಪನೆ ಆಗಿರುತ್ತೆ ಹತ್ತೊಂಬತ್ತು ನೂರ ಐದರಲ್ಲಿ ಸಿದ್ದನಗೌಡ ಪಾಟೀಲ್ ಅವರು ಸ್ಥಾಪನೆ ಮಾಡಿದ್ದಾರೆ ಆದ್ರೆ ಸ್ಥಾಪನೆ ಆದಾಗ ಧಾರವಾಡದಲ್ಲಿತ್ತು ಗ್ರಾಮ ಆದ್ರಿಂದ ಧಾರವಾಡವನ್ನು ಏನಂತ ಕರಿತಿದ್ವಿ ಅಂದ್ರೆ ಸಹಕಾರಿ ಸಂಘಗಳು ತೊಟ್ಟಿಲು ಅಂತೇಳಿ ಆ ಸ್ಲೈಡ್ ಒಳಗಡೆ ನಾವು ನೋಡಿದ್ವಿ ಹಾಗಾದ್ರೆ ಇಲ್ಲಿ ಈವಾಗ ತೊಂಬತ್ತೇಳರ ನಂತರ ಡಿವೈಡ್ ಆದ್ಮೇಲೆ ಕಣಗಿನಹಾಳ ಗ್ರಾಮ ಯಾವ ಜಿಲ್ಲೆಯಲ್ಲಿ ಐತಿ ಅಂತರ ಗದಗ್ ಜಿಲ್ಲೆಯಲ್ಲಿ ಇದೆ ಹಾಗಾದ್ರೆ ನೆಕ್ಸ್ಟ್ ನೋಡ್ತಕ್ಕಂತ ನಾವು ಎರಡು ಇವತ್ತಿನ ಎರಡನೇ ಜಿಲ್ಲೆ ಯಾವುದು ಅಂತರ ರಾಮನಗರ ಜಿಲ್ಲೆ ರೇಷ್ಮೆ ನಗರ ಅಂತಾನೆ ಕರಿತಕ್ಕಂತಹ ರಾಮನಗರ ಜಿಲ್ಲೆ ಸೊ ಹಾಗಾದ್ರೆ ಈ ಒಂದು ರಾಮ ಈ ಒಂದು ರಾಮನಗರ ಜಿಲ್ಲೆ ಇರ್ತಕ್ಕಂತಹ ರಾಮದೇವ ಬೆಟ್ಟ ಯಾವ್ದಕ್ಕಾಗಿ ಫೇಮಸ್ ಆಗಿದೆ ಅಂತಂದ್ರ ರಣಹದ್ದುಗಳಿಗೆ ಫೇಮಸ್ ಆಗಿರೋದು ರಣಹದ್ದುಗಳು ಅಂತ ಹೇಳ್ತೀವಿ ಈ ಪ್ರತಿ ವರ್ಷ ಸೆಪ್ಟೆಂಬರ್ ಎರಡನ್ನ ಅಂದ್ರೆ ಸೆಪ್ಟೆಂಬರ್ ಎರಡು ಅಂತಂದ್ರ ಸೆಪ್ಟೆಂಬರ್ ಎರಡನೇ ಶನಿವಾರವನ್ನ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಿನ ಎರಡನೇ ಶನಿವಾರ ಏನಂತ ಘೋಷಣೆ ಮಾಡಿದ್ದಾರೆ ಅಂತಂದ್ರ ರಣಹದ್ದುಗಳ ಜಾಗೃತಿ ದಿವಸ್ ಅಂತನ ಘೋಷಣೆ ಮಾಡಿದ್ದಾರೆ ಅಂದ್ರೆ ಇಲ್ಲಿ ರಣಹದ್ದುಗಳನ್ನ ರಕ್ಷಣೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಆ ಒಂದು ರಾಮದೇವರ ಬೆಟ್ಟವನ್ನ ಅಹ್ ಅಂದ್ರ ಮೀಸಲು ತಾಣವಾಗಿ ಯಾವ್ದ್ರ ಮೀಸಲು ತಾಣ ಅಂತಂದ್ರ ಈ ಒಂದು ರಣಹದ್ದುಗಳ ಮೀಸಲು ತಾಮ ತಾಣವಾಗಿ ಆಯ್ಕೆಯಾಗಿದೆ ಹಾಗಾದ್ರೆ ಈ ಒಂದು ರಣಹದ್ದುಗಳಿಗಾಗಿನೇ ಅವುಗಳ ರಕ್ಷಣೆ ನೀಡಬೇಕು ಅದ್ರ ಬಗ್ಗೆ ಜಾಗೃತಿ ನಡೆಸಬೇಕು ಅಂತಾನೆ ವರ್ಷದ ಒಂದು ದಿನವನ್ನ ಏನ್ ಮಾಡಿದ್ದಾರೆ ಅಂತಂದ್ರ ಎತ್ತಿಟ್ಟಿದ್ದಾರೆ ಅದೇ ಯಾವ್ದು ಅಂತಾರ ಸೆಪ್ಟೆಂಬರ್ ತಿಂಗಳನ್ನ ಎರಡನೇ ಶನಿವಾರ ಸೊ ಹಾಗಾದ್ರೆ ರಣಹದ್ದುಗಳಿಗೆ ಫೇಮಸ್ ಆಗಿರೋದು ಯಾವ್ದು ಅಂತಾರ ರಾಮದೇವರ ಬೆಟ್ಟ ಭಾರತದ ಏಕೈಕ ಹದ್ದುಗಳ ಅಭಯಾಶ್ರಮ ಕೂಡ ಇಲ್ಲ ಅವಾಗ ರಣಹದ್ದುಗಳ ಧಾಮ ಇರೋದ್ರಿಂದ ಭಾರತದಲ್ಲಿರ್ತಕ್ಕಂತ ಏಕೈಕ ರಣಹದ್ದು ಧಾಮ ಯಾವುದು ಅಂತಂದ್ರ ಅದು ರಾಮದೇವರ ಬೆಟ್ಟ ಇನ್ನ ಸಾಲು ಮರದ ತಿಮ್ಮಕ್ಕನ ಊರು ಯಾವುದು ಅಂತದ್ರ ಅಥವಾ ಸಾಲು ಮರದ ತಿಮ್ಮಕ್ಕನವರದು ಜಿಲ್ಲೆ ಯಾವುದು ಅಂತ ನೋಡಿದಾಗ ಯಾವುದು ಅಂತಂದ್ರ ರಾಮನಗರ ಜಿಲ್ಲೆಯವರು ಅಂತ ಹೇಳ್ತೇವ್ ಸೊ ಮ ಮರಗಳನ್ನ ಮರಗಿಡಗಳನ್ನ ತಮ್ಮ ಮಕ್ಕಳನ್ನಾಗಿ ಪೋಷಣೆ ಮಾಡಿದರ ಯಾರು ಅಂದ್ರ ಸಾಲು ಮರದ ತಿಮ್ಮಕ್ಕ ಸೊ ಇವರು ಯಾವ ಜಿಲ್ಲೆಯವರು ಅಂತಂದ್ರ ರಾಮನಗರ ಜಿಲ್ಲೆಯವರು ಅಂಡ್ ರಾಮನಗರ ಜಿಲ್ಲೆ ಒಳಗಡೆ ಮೇಕೆದಾಟು ಜಲವಿದ್ಯುತ್ ಏನಾಗುತ್ತೆ ಅಂತಂದ್ರೆ ಕಾವೇರಿ ನದಿ ಸಂಬಂಧಪಟ್ಟಂಗೆ ಮೇಕೆದಾಟು ಯೋಜನೆ ಕೂಡ ಇಷ್ಟು ಒಳಗಡೆ ಇತ್ತು ಸೊ ಈ ಒಂದು ಮೇಕೆದಾಟು ಅಂತಕ್ಕಂಥದ್ದು ಕಂಡು ಬರೋದು ಎಲ್ಲಿ ಅಂತರ ರಾಮನಗರ ಜಿಲ್ಲೆ ಒಳಗಡೆ ಕಂಡು ಬರುತ್ತೆ ನಿಮ್ಗೆ ಗೊತ್ತು ಮೇಕೆದಾಟು ಯೋಜನೆ ಅಥವಾ ಮೇಕೆದಾಟು ವಿವಾದ ಯಾವ ನದಿಗೆ ಸಂಬಂಧ ಪಟ್ಟಿದ್ದು ಅಂತರ ಕಾವೇರಿ ನದಿಗೆ ಸಂಬಂಧಪಟ್ಟಿದ್ದು ಸೊ ಕಾವೇರಿ ನದಿ ಹರಿತ ಹರಿತ ಹೋಗ್ಬಿಟ್ಟು ಎರಡು ಭಾಗಗಳಾಗಿ ಡಿವೈಡ್ ಆಗುತ್ತೆ ಗಗನಚುಕ್ಕಿ ಮತ್ತು ಭರಚುಕ್ಕಿ ಅಂತಕ್ಕಂತ ಎರಡು ಜಲಪಾತಗಳಾಗಿ ಡಿವೈಡ್ ಆಗ್ತಾ ಹೋಗುತ್ತೆ ಸೊ ಡಿವೈಡ್ ಆಗ್ತಾ ಹೋಗಿ ಅಗಲ್ವಾಗಿರ್ತಕ್ಕಂತಹ ಒಂದು ಕಾವೇರಿ ನದಿ ಏನಾಗುತ್ತೆ ಅಂತರ ಮುಂದೆ ಹೋಗಿ ಸೊ ಮುಂದೆ ಹೋಗಿ ಏನಾಗುತ್ತೆ ಅಂದ್ರೆ ಒಂದು ಚಿಕ್ಕದಾಗಿರ್ತಕ್ಕಂಥ ಕಂದರದಲ್ಲಿ ಅದು ಹರಿತಾ ಹೋಗುತ್ತೆ ಅದೇ ಕಂದರನೇ ಯಾವುದು ಅಂತ ಮೇಕೆದಾಟು ಅಂದ್ರೆ ಎಷ್ಟು ಮಟ್ಟಿಗೆ ಚಿಕ್ಕದಾಗಿತಿ ಅಂತಂದ್ರೆ ಒಂದು ಮೇಕೆ ಕೂಡ ಅದನ್ನ ದಾಟುವಷ್ಟು ಚಿಕ್ಕದಾಗಿರೋದ್ರಿಂದ ಏನಂತ ಹೆಸರು ಬರುತ್ತೆ ಅಂತ ಮೇಕೆದಾಟು ಅಂತ ಹೆಸರು ಬರುತ್ತೆ ಒಂದ್ ಚಿಕ್ಕ ಕಂದರದಲ್ಲಿ ಹರಿತಾ ಹೋಗಿ ಮುಂದೆ ಹೋಗ್ಬಿಟ್ಟು ಏನಾಗುತ್ತೆ ಅಂದ್ರೆ ಮತ್ತೆ ರಭೋಸ್ವವಾಗಿ ಹರ್ಕೊಂಡು ಅಗಲವಾಗಿಕೊಂಡು ಮತ್ತೆ ಹೊಗೆಣ ಕಲ್ ಅಂತಕ್ಕಂತ ಮುಂದೆ ಹೋಗಿ ತಮಿಳ್ನಾಡು ಒಳಗಡೆ ಜಲಪಾತವನ್ನ ಸೃಷ್ಟಿ ಮಾಡುತ್ತೆ ಸೊ ಈ ಒಂದು ಮೇಕೆದಾಟು ಯೋಜನೆ ಕೂಡ ಏನಾಗಿತ್ತು ಅಥವಾ ಮೇಕೆದಾಟು ವಿವಾದ ಕೂಡ ಏನಾಗಿತ್ತು ಅಂತ ಕರ್ನಾಟಕ ಮತ್ತು ಮಧ್ಯದಲ್ಲಿ ಮಧ್ಯದಲ್ಲಿರ್ತಕ್ಕಂಥ ಅಂತ ಒಂದು ವಿವಾದ ಆಗಿತ್ತು ಈ ರಾಮನಗರ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಮೇಕೆದಾಟು ಜಲ ವಿದ್ಯುತ್ ಕಾವೇರಿ ನದಿ ಏನಾಗುತ್ತೆ ಅಂತಾರ ಸಂಬಂಧಪಟ್ಟಿದೆ ಹಾಗಾದ್ರೆ ಅದ್ರ ಜೊತೆಗೆ ಇಲ್ಲಿ ಚನ್ನಪಟ್ಟಣ ಗೊಂಬೆಗಳಿಗೆ ಏನಾಗುತ್ತೆ ಅಂತ ಹೆಸರುವಾಸಿ ಆಗಿರೋದು ಚನ್ನಪಟ್ಟಣ ಗೊಂಬೆಗಳಿಗೆ ಕೂಡ ಹೆಸರುವಾಸಿ ಆಗಿರೋ ರಫ್ತು ರಫ್ತು ಈ ಒಂದು ಏನು ನಾವು ರಫ್ತು ಸಂಘಟನೆಗಳು ಅಂತ ಏನ್ ನಾವು ಅರ್ಥಶಾಸ್ತ್ರದಲ್ಲಿ ಓದ್ತೀವೋ ರಫ್ತು ಸಂಘಟನೆಗಳಲ್ಲಿ ಒಂದು ಸಂಘಟನೆಯಾಗಿ ರಾಮನಗರದೊಳಗಡೆ ಸ್ಥಾಪನೆ ಆಗಿರೋದು ಯಾವುದು ಅಂದ್ರೆ ಚನ್ನಪಟ್ಟಣದ ಗೊಂಬೆಗಳು ಅಂತ ಸಂಘಟನೆ ಕೂಡ ಸ್ಥಾಪನೆಯಾಗಿದೆ ಇನ್ನ ಪೊಲೀಸ್ ತರಬೇತಿ ಶಾಲೆ ಇರೋದೆಲ್ಲಿ ಅಂತಾರ ಚನ್ನಪಟ್ಟಣದೊಳಗಡೆ ಚನ್ನಪಟ್ಟಣದೊಳಗಡೆ ಇರೋದು ಪೊಲೀಸ್ ತರಬೇತಿ ಶಾಲೆ ಆದ್ರೆ ಪೊಲೀಸ್ ತರಬೇತಿ ಕಾಲೇಜ್ ಇರೋದೆಲ್ಲಿ ಅಂತಂದ್ರೆ ಕಲ್ಬುರ್ಗಿ ಒಳಗಡೆ ಹಾಗಾದ್ರೆ ಪೊಲೀಸ್ ಮುಖ್ಯ ತರಬೇತಿ ಕೇಂದ್ರ ಇರೋದೆಲ್ಲಿ ಅಂತಂದ್ರ ಮೈಸೂರು ಒಳಗಡೆ ಪೊಲೀಸ್ ಕೇಂದ್ರ ಇರೋದು ಮೈಸೂರು ಪೊಲೀಸ್ ತರಬೇತಿ ಕಾಲೇಜ್ ಇರೋದು ಕಲ್ಬುರ್ಗಿ ಆದ್ರೆ ಪೊಲೀಸ್ ತರಬೇತಿ ಶಾಲೆ ಇರೋದೆಲ್ಲಿ ಅಂತಂದ್ರೆ ಚನ್ನಪಟ್ಟಣದೊಳಗಡೆ ಸೊ ಈ ಚನ್ನಪಟ್ಟಣದ ಬೊಂಬೆಗಳು ಚನ್ನಪಟ್ಟಣದ ಬೊಂಬೆಗಳು ಅಂತಾನೆ ಕರಿತೀವ ಅದಕ್ಕೆ ಇನ್ನ ರಾಮನಗರ ಜಿಲ್ಲೆಯೊಳಗಡೆ ರೇಷ್ಮೆಯ ನಗರ ರೇಷ್ಮೆಯ ಪ್ರೊಡಕ್ಷನ್ ಜಾಸ್ತಿ ಆಗಿರೋದ್ರಿಂದ ಸೊ ರೇಷ್ಮೆಯ ಉತ್ಪನ್ನ ಜಾಸ್ತಿ ಆಗೋದ್ರಿಂದ ರೇಷ್ಮೆ ನಗರ ಅಂತಾನೆ ಯಾವ್ದು ಕರಿತಾರೆ ಅಂತಂದ್ರೆ ಈ ಒಂದು ರಾಮನಗರ ಜಿಲ್ಲೆಯನ್ನ ಕರಿತೀವಿ ಇನ್ನ ರಾಮನಗರ ಜಿಲ್ಲೆಯ ಬಾಲ್ಯಾಳು ಅಂತಕ್ಕಂತಹ ಗ್ರಾಮದೊಳಗಡೆ ಏನಾಗುತ್ತೆ ಅಂತಂದ್ರ ಬಾಲ್ಯಾಳು ಅಂತಕ್ಕಂಥ ಪ್ಲೇಸ್ ಅಲ್ಲಿ ಮಂಗಳಯಾನ ವೀಕ್ಷಣಾ ಕೇಂದ್ರ ಕೂಡ ಇದೆ ಮಂಗಳಯಾಣ ಈ ಒಂದು ವೀಕ್ಷಣಾ ಕೇಂದ್ರ ಕೇಂದ್ರವನ್ನು ಎಲ್ಲಿ ಸ್ಥಾಪನೆ ಮಾಡ್ಲಾಯ್ತು ಅಂತರ ಬಾಲ್ಯಾಳು ಅಂತಕ್ಕಂಥದ್ರಲ್ಲಿ ಸ್ಥಾಪನೆ ಮಾಡ್ಲಾಗತ್ತೆ ಹಾಗಾದ್ರೆ ರೇಷ್ಮೆ ನಗರ ಅಂತ ಅನ್ಸ್ಕೊಂಡಿರ್ತಕ್ಕಂತಹ ರಾಮನಗರ ರಣಹದ್ದುಗಳಿಗೆ ಫೇಮಸ್ಸು ರಣಹದ್ದುಗಳ ಈ ಒಂದು ಅಭಯಾಶ್ರಮ ಎಲ್ಲೈತಿ ಅಂತಂದ್ರ ಈ ಒಂದು ರಾಮನಗರದಲ್ಲಿ ಇದೆ ಸ್ಪೆಷಲಿ ರಾಮದೇವರ ಬೆಟ್ಟದಲ್ಲಿ ಇರೋದು ಜೊತೆಗೆ ಸಾಲು ಮರದ ತಿಮ್ಮಕ್ಕಣ್ಣೂರ್ ಜಿಲ್ಲೆ ಅಂತಂದಾಗ ಅದು ರಾಮನಗರ ಜಿಲ್ಲೆ ಜೊತೆಗೆ ಈ ಒಂದು ಮೇಕೆದಾಟು ಯೋಜನೆ ಕೂಡ ಸಂಬಂಧಪಟ್ಟಿದ್ ಯಾವ್ದಕ್ಕೆ ಅಂತಂದ್ರೆ ರಾಮನಗರ ಜಿಲ್ಲೆಗೆ ಹಾಗಾದ್ರೆ ಗೊಂಬೆಗಳಿಗೆ ಬಹಳಷ್ಟು ಫೇಮಸ್ ಆಗಿರೋದು ಯಾವ್ದು ಅಂದ್ರೆ ಚನ್ನಪಟ್ಟಣದ ಗೊಂಬೆಗಳು ಅಂತಾನೆ ಹೇಳ್ತೀವಿ ರಾಮನಗರ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಜೊತೆಗೆ ಕರ್ನಾಟಕ ಪೊಲೀಸ್ ವ್ಯವಸ್ಥೆಯ ಶಾಲೆ ಅಂತ ಬಂದಾಗ ಯಾವ್ದಾಗ ತರಬೇತಿ ಶಾಲೆ ಅಂತ ಬಂದಾಗ ಯಾವ್ದು ಅಂದ್ರೆ ಚನ್ನಪಟ್ಟಣ ಇನ್ನ ರಾಮನಗರ ಜಿಲ್ಲೆ ರೇಷ್ಮೆ ಉತ್ಪಾದನೆ ಹೆಚ್ಚಾಗಿರೋದನ್ನ ರೇಷ್ಮೆ ನಗರ ಅಂತ ಕೂಡ ಹೇಳ್ತೀವಿ ಜೊತೆಗೆ ರಾಮನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬಾಲ್ಯಾಳು ಅಂತಕ್ಕಂಥದ್ರಲ್ಲಿ ಮಂಗಳಯಾಣ ವೀಕ್ಷಣಾ ಕೇಂದ್ರ ಕೂಡ ಏನಾಗುತ್ತೆ ಅಂತರ ರಾಮನಗರದಲ್ಲಿ ಇದೆ ಸೊ ಈ ಜಿಲ್ಲೆ ಆದ್ಮೇಲೆ ನಾವು ನೋಡ್ತಕ್ಕಂಥದ್ದು ಯಾವ್ದು ಅಂತರ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗಾದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬಗ್ಗೆ ಪ್ರಮುಖ ಮಾಹಿತಿಯನ್ನು ನೋಡೋದಾದ್ರೆ ಎರಡ್ ಸಾವಿರದ ಏಳರಲ್ಲಿ ಕೋಲಾರ ಜಿಲ್ಲೆಯಿಂದ ಡಿವೈಡ್ ಆಗಿ ಪ್ರತ್ಯೇಕವಾಗುತ್ತೆ ಯಾವುದು ಅಂತರ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗಾದ್ರೆ ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತಕ್ಕಂಥದ್ದು ಇಲ್ಲಿ ಟಿಪ್ಪು ಡ್ರಾಫ್ ಅಂತಾನೆ ಟಿಪ್ಪು ಡ್ರಾಪ್ ಅಂತಾನೆ ಫೇಮಸ್ ಆಗಿರ್ತಕ್ಕಂಥದ್ದು ಯಾವುದು ಅಂತಾರ ನಂದಿ ಬೆಟ್ಟ ಈ ನಂದಿ ಬೆಟ್ಟ ಅಂತಕ್ಕಂಥದ್ದು ಫೇಮಸ್ ಆಗಿರೋದಲ್ಲಿ ಅಂತಾರ ಚಿಕ್ಕಬಳ್ಳಾಪುರದೊಳಗಡೆ ಹಾಗಾದ್ರೆ ಈ ನಂದಿ ಬೆಟ್ಟದೊಳಗಡೆ ಹತ್ತೊಂಬತ್ತೂರ ಮೂವತ್ತಾರೊಳಗಡೆ ಮಹಾತ್ಮ ಗಾಂಧೀಜಿಯವ್ರ ಏನ್ ಮಾಡ್ತಾರೆ ಅಂತಾರ ಅನಾರೋಗ್ಯದ ಸಮಯದೊಳಗಡೆ ಸುಮಾರು ಎಷ್ಟ್ ದಿನ ಅಂತಂದ್ರೆ ಸುಮಾರು ನಲ್ವತ್ತೈದು ದಿನಗಳ ಕಾಲ ನಂದಿ ಬೆಟ್ಟದೊಳಗಡೆ ತಂಗಿರ್ತಾರೆ ಯಾರು ಅಂತಂದ್ರ ಮಹಾತ್ಮ ಗಾಂಧೀಜಿಯವರು ಹಾಗಾದ್ರೆ ಎರಡ್ ಸಾವಿರದ ಏಳರೊಳಗಡೆ ಯಾವ್ದ್ರಿಂದ ಅಂದ್ರೆ ಕೋಲಾರ ಜಿಲ್ಲೆಯಿಂದ ಡಿವೈಡ್ ಆಗಿ ಹೊರಗ್ ಬರುತ್ತೆ ಡಿವೈಡ್ ಆಗಿ ಹೊರಗ್ ಬಂದಿರತಕ್ಕಂತಹ ಚಿಕ್ಕಬಳ್ಳಾಪುರದೊಳಗಡೆ ಒಂದು ಫೇಮಸ್ ಆಗಿರ್ತಕ್ಕಂತಹ ಒಂದ್ ಪ್ಲೇಸ್ ಯಾವ್ದು ಅಂತ ನಂದಿ ಬೆಟ್ಟ ಅಂತಕ್ಕಂಥದ್ದು ಸೊ ಹಾಗಾದ್ರೆ ಇಲ್ಲಿ ಗಾಂಧೀಜಿಯವ್ರ ಏನಾಗಿರ್ತಾರೆ ಅಂದ್ರೆ ತಮ್ಮ ಅನಾರೋಗ್ಯದ ಟೈಮ್ ಒಳಗಡೆ ಹತ್ತೊಂಬತ್ತರ ಮೂವತ್ತಾರೊಳಗಡೆ ಅಲ್ಲಿ ತಂಗಿರ್ತಾರೆ ಸೊ ಹಾಗಾದ್ರೆ ಇಲ್ಲಿ ವಿದ್ರಾಶ್ವತ್ ಅಂತಕ್ಕಂಥ ಘಟನೆ ನಮ್ಗೆ ಬಹಳಷ್ಟು ಫೇಮಸ್ ಆಗಿ ನೋಡ್ತೀವಿ ನಮ್ಮ ಕರ್ನಾಟಕದ ಇತಿಹಾಸ ಅಂತ ನೋಡಿದಾಗ ವಿದ್ರಾಶ್ವತ್ ಅಂತಕ್ಕಂಥ ಘಟನೆ ನಾವೇನಂತ ಕರಿತೀವಿ ಅಂತ ಕರ್ನಾಟಕದ ಜಲಿಯನ್ ವಾಲಾಭಾಗ್ ಅಂತಾನೆ ಕರಿತೀವಿ ಹಂಗಾದ್ರೆ ಇಲ್ಲಿ ಈ ವಿದ್ರಾಶ್ವಥ್ ಘಟನೆ ನಡೆದಿದೆ ಯಾವಾಗ ಅಂತಂದ್ರೆ ಹತ್ತೊಂಬತ್ ನೂರ ಎಂಟು ಏಪ್ರಿಲ್ ಇಪ್ಪತ್ತೈದಕ್ಕೆ ವಿದ್ರಾಶ್ವತ್ ಅಂತಕಂತ ಘಟನೆ ನಡೆಯುತ್ತೆ ಹಾಗಾದ್ರೆ ಈ ವಿದ್ರಾಶ್ವತ್ ಅಂತಕಂತ ಘಟನೆ ನಡೆದಿದೆ ಅಂತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿ ಬಿದನೂರು ಅಂತಕ್ಕಂಥ ತಾಲೂಕಿನ ವಿದ್ರಾಶ್ವಥ್ ಅಂತಕ್ಕಂಥ ಗ್ರಾಮದಲ್ಲಿ ನಡೆಯುತ್ತೆ ಹಾಗಾದ್ರೆ ಈ ಜಿಲ್ಲೆಯನ್ನ ಅಥವಾ ಆ ಒಂದು ಪ್ಲೇಸ್ ನಡೆದಿರ್ತಕ್ಕಂಥ ವಿದ್ರಾಶ್ವಥ ಘಟನೆಯನ್ನ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕರೆದಿರೋರು ಯಾರು ಅಂತಂದ್ರ ಪಟ್ಟಾಭಿ ಸೀತಾರಾಮಯ್ಯನವ್ರು ಕರೀತಾರೆ ಹಾಗಾದ್ರೆ ಇದೇ ಗೌರಿ ಬಿದಿರು ಬಿದುನೂರೊಳಗಡೆ ಏನಿದೆ ಅಂತಂದ್ರ ಒಂದು ಭೂಕಂಪನ ಮಾಪನ ಕೇಂದ್ರವಿದೆ ಎಲ್ಲಿ ಅಂತಾರ ಗೌರಿ ಬಿದುನೂರೊಳಗಡೆ ಸೊ ಇನ್ನ ನೇತ್ರಾವತಿ ನದಿ ಸಂಬಂಧಪಟ್ಟಂಗೆ ಒಂದು ಒಂದು ಎತ್ತಿನಹೊಳೆ ಅಂತಕ್ಕಂತಹ ಪ್ರಾಜೆಕ್ಟ್ ಕೂಡ ಏನಾಗುತ್ತೆ ಅಂತರ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂತಹ ಪ್ರಾಜೆಕ್ಟ್ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಶಾಶ್ವತ ಕುಡಿಯುವ ನೀರಿನ ಯೋಜನೆ ಆಗಿದೆ ಯಾವುದು ಅಂತರ ಎತ್ತಿನಹೊಳೆ ಪ್ರಾಜೆಕ್ಟ್ ಅಂತ ಏನ್ ಕರಿತೀವಿ ಅದು ಕೂಡ ನ್ಯೂಸ್ ಒಳಗಡೆ ಇತ್ತು ಸೊ ಈ ಎತ್ತಿನಹೊಳೆ ಪ್ರಾಜೆಕ್ಟ್ ಅಂತಕ್ಕಂಥದ್ದು ಏನಾಗುತ್ತೆ ಅಂತಂದ್ರೆ ಈ ಒಂದು ನೇತ್ರಾವತಿ ನದಿಗೆ ನೇತ್ರಾವತಿ ನದಿಗೆ ಮಾಡಿರ್ತಕ್ಕಂತ ಒಂದು ಯೋಜನೆ ಹಾಗಾದ್ರೆ ಈ ಯೋಜನೆ ಏನಾಗಿತ್ತು ಅಂತಾರ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂತ ಜನರಿಗೆ ಶಾಶ್ವತವಾಗಿ ಕುಡಿಯುವ ನೀರಿನ ಸೌಲಭ್ಯವನ್ನ ಒದಗಿಸ್ಕೊಡ್ಬೇಕು ಅಂತಾನೆ ಈ ಒಂದು ಯೋಜನೆಯನ್ನ ಜಾರಿಗೆ ತರ್ತಾರೆ ಯಾವ್ದು ಅಂತ ಎತ್ತಿನ ಹೊಳೆ ಪ್ರಾಜೆಕ್ಟ್ ಅಂತ ಹೇಳ್ತೇವೆ ಸೊ ಈ ಯೋಜನೆ ಕೂಡ ಯಾವ್ದು ಯಾವ ಜಿಲ್ಲೆಗೆ ಸಂಬಂಧ ಪಟ್ಟಿರೋದು ಅಂತರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧ ಪಟ್ಟಿರೋದು ಸೊ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಏನಾಗುತ್ತೆ ಅಂತಾರ ಸಂಬಂಧ ಪಟ್ಟಿರೋದು ಹಾಗಾದ್ರೆ ಹಾಗಾದ್ರೆ ಇದ್ಯಾವ್ದು ಅಂತರ ಚಿಕ್ಕಬಳ್ಳಾಪುರ ಜಿಲ್ಲೆ ಸ್ಪೆಷಲಿ ಇಲ್ಲಿ ಇರ್ತಕ್ಕಂಥದ್ದು ನಂದಿ ಬೆಟ್ಟ ಅಂತಕ್ಕಂಥದ್ದು ಫೇಮಸ್ ಜೊತೆಗೆ ಆ ಈ ಒಂದು ನಂದಿ ಬೆಟ್ಟಿಗೆ ಏನಂತ ಕರಿತಾರೆ ಅಂದ್ರೆ ಟಿಪ್ಪು ಡ್ರಾಪ್ ಅಂತ ಕೂಡ ಕರೀತಾರೆ ಸೊ ಅದ್ರ ಜೊತೆ ಜಲಿಯನ್ ವಾಲಾಭಾಗ ಅಂತಕ್ಕಂತಂದ್ರ ಈ ನಮ್ಮ ಕರ್ನಾಟಕದ ಜಲಿಯನ್ ವಾಲಾಭಾಗ ಅಂತಾನೆ ಕರಿತೀವಿ ಯಾವ್ದಕ್ಕೆ ಅಂದ್ರೆ ವಿದ್ರಾಶ್ವತ್ ಘಟನೆ ನಡೆದಿ ಅಂತ ಚಿಕ್ಕಬಳ್ಳಾಪುರದ ಒಳಗಡೆ ಅದು ಕೂಡ ಫೇಮಸ್ ಅಂಡ್ ಗೌರಿಬಿದನೂರ್ ಒಳಗಡೆ ಈ ಒಂದು ಭೂಕಂಪನ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ ಮಾಪನ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ ಜೊತೆಗೆ ಎತ್ತಿನ ಹೊಳೆ ಪ್ರಾಜೆಕ್ಟ್ ಯಾವ್ದು ಸಂಬಂಧಪಟ್ಟಂಗೆ ಅಂತಂದ್ರೆ ಈ ಒಂದು ಚಿಕ್ಕ ಚಿಕ್ಕಬಳ್ಳಾಪುರ ಜಿಲ್ಲೆ ಸಂಬಂಧಪಟ್ಟಂಗೆ ಸೊ ನಂತರ ನಾವು ನೋಡ್ತಕ್ಕಂತ ಮತ್ತೊಂದು ಜಿಲ್ಲೆ ಯಾವ್ದು ಅಂತಂದ್ರೆ ತುಮಕೂರು ಜಿಲ್ಲೆ ಅಂತ ಹೇಳ್ತೀವಿ ಹಾಗಾದ್ರೆ ತುಮಕೂರು ಜಿಲ್ಲೆ ಅಂದಾಗ ತುಮಕೂರು ಜಿಲ್ಲೆಯ ಇಲ್ಲಿ ಶಿರಾ ಅಂತಕ್ಕಂತಹ ಪ್ಲೇಸ್ ಒಳಗಡೆ ತುಮಕೂರು ಜಿಲ್ಲೆಯ ಶಿರಾ ಅಂತ ಪ್ಲೇಸ್ ಒಳಗಡೆ ಕರ್ನಾಟಕದಲ್ಲಿ ಮೊಘಲರ ಆಡಳಿತದ ಕೇಂದ್ರವಾಗಿತ್ತು ಕರ್ನಾಟಕದೊಳಗಡೆ ಮೊಘಲರ ಆಡಳಿತ ಕೇಂದ್ರ ಎಲ್ಲಾಗಿತ್ತು ಅಂತ ತುಮಕೂರು ಜಿಲ್ಲೆಯ ಶಿರಾ ಅಂತಕ್ಕಂತಹ ಪ್ಲೇಸ್ ಒಳಗಡೆ ಆಗಿರುತ್ತೆ ಸೊ ಕರ್ನಾಟಕದೊಳಗಡೆ ಮೊಘಲರ ಕೇಂದ್ರ ಯಾವ್ದಾಗಿತ್ತು ಅಂತಾರೆ ಶಿರಾ ಅಂತಕ್ಕಂತ ಪ್ಲೇಸು ಹಾಗಾದ್ರೆ ಕರ್ನಾಟಕದೊಳಗಡೆ ಅತಿ ಹೆಚ್ಚು ತೆಂಗು ಮತ್ತು ರಾಗಿಯನ್ನು ಉತ್ಪಾದನೆ ಮಾಡ್ತಕ್ಕಂಥ ಜಿಲ್ಲೆ ಯಾವುದು ಅಂತಂದ್ರ ತುಮಕೂರು ಜಿಲ್ಲೆ ನಿಮ್ ಪಾರ್ಕ್ ತೆಂಗಿನ ಪಾರ್ಕ್ ಅಂತ ಕೂಡ ಕೇಳಿದರ ತುಮಕೂರು ತುಮಕೂರು ಜಿಲ್ಲೆಯ ಒಳಗಡೆ ಸೊ ಹಾಗಾದ್ರೆ ತುಮಕೂರಿನ ಮಧುಗಿರಿ ಸಾರಿ ಮಧುಗಿರಿ ಏಷ್ಯಾದಲ್ಲಿ ಏನಾಗುತ್ತೆ ಅಂತಂದ್ರೆ ಅತಿ ಎತ್ತರವಾಗಿರ್ತಕ್ಕಂಥ ಏಕಶಿಲಾ ಬೆಟ್ಟ ಅಂತ ಹೇಳ್ತೀವಿ ನಾವು ಅವಾಗ್ಲೇ ನೋಡಿದ್ವಿ ಅತಿ ದೊಡ್ಡ ಎರಡನೇ ಬೆಟ್ಟ ಅಂತ ನೋಡಿದ್ವಿ ಬಳ್ಳಾರಿ ಹೇಳುವ ಬಳ್ಳಾರಿ ಗುಡ್ಡ ಅಂತ ನಾನು ಮೆನ್ಷನ್ ಮಾಡಿದ್ದೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಅಂತ ಕೂಡ ಹೇಳಿದ್ದೆ ಅತಿ ದೊಡ್ಡ ಪ್ರಪಂಚದ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಯಾವುದು ಅಂತ ಅದನ್ನ ಕೂಡ ತಿಳಿಸಬೇಕು ಸೊ ಹಾಗಾದ್ರೆ ಏಷ್ಯಾದಲ್ಲೇ ಅತಿ ಎತ್ತರವಾಗಿರ್ತಕ್ಕಂಥ ಏಕಶಿಲಾ ಬೆಟ್ಟ ಯಾವುದು ಅಂತಂದ್ರ ಮಧುಗಿರಿ ಬೆಟ್ಟ ಅಂತ ಹೇಳ್ತೀವಿ ಇದು ಕಂಡುಬರೋದೆಲ್ಲಿ ಅಂತಂದ್ರ ತುಮಕೂರು ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಅದ್ರ ಜೊತೆಗೆ ಕಗ್ಗಲಡು ಅಂತಕ್ಕಂತಹ ಪಕ್ಷಿಧಾಮ ಎಲ್ಲಿ ಕಂಡು ಬರುತ್ತೆ ಅಂತದ ತುಮಕೂರು ಜಿಲ್ಲೆ ಒಳಗಡೆ ಕಂಡು ಬರುತ್ತೆ ಹಾಗಾದ್ರೆ ಕುಣಿಗಲ್ ಕುದುರೆ ತಳಿ ಏನಾಗತ್ತೆ ಅಂದ್ರ ಕುಣಿಗಲ್ ಅಂತಕ್ಕಂತಹ ಫೇಮಸ್ ಕುಣಿಗಲ್ ಅಂತಕ್ಕಂಥ ಫೇಮಸ್ ಎಲ್ಲಿ ಅಂದ್ರೆ ತುಮಕೂರು ಒಳಗಡೆ ಸ್ಪೆಷಲಿ ಆ ಒಂದು ಕುಣಿಗಲ್ ಕುದುರೆ ಅಂತಕ್ಕಂಥ ತಳಿ ಸಂಶೋಧನಾ ಕೇಂದ್ರ ಕೂಡ ಎಲ್ಲಿ ಫೇಮಸ್ ಕುದುರೆ ತಳಿ ಅಂತಂದ್ರೆ ಕುಣಿಗಲ್ ಕುದುರೆ ಕುಣಿಗಲ್ ಕುದುರೆ ಹೇಳಿ ಮೆನ್ಷನ್ ಮಾಡ್ತಾ ಇರ್ತಾರೆ ಸೊ ಆ ಕುದುರೆ ಈ ಒಂದು ಕುಣಿಗಲ್ ಕುದುರೆಯ ತಳಿ ಸಂಶೋಧನಾ ಕೇಂದ್ರವನ್ನು ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತಂದ್ರೆ ಈ ಒಂದು ತುಮಕೂರು ಒಳಗಡೆ ಸ್ಥಾಪನೆ ಮಾಡಿದಾರೆ ಜೊತೆಗೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಬಿದ್ರೆಹಳ್ಳಿ ಒಳಗಡೆ ಏನಾಗುತ್ತೆ ಅಂತರ ಇತ್ತೀಚೆಗೆ ಲಾಸ್ಟ್ ಇಯರ್ ಟೂಸಂಡ್ ಟ್ವೆಂಟಿ ತ್ರೀ ಒಳಗಡೆ ಏನಾಗಿತ್ತು ಅಂತಂದ್ರೆ ಇದು ನ್ಯೂಸ್ ಒಳಗಡೆ ಇತ್ತು ಎಚ್ ಐಎಲ್ ಘಟಕವನ್ನ ಸ್ಥಾಪನೆ ಮಾಡಿದ್ದಾರೆ ಹೆಲಿಕಾಪ್ಟರ್ ಘಟಕ ಅಂತ ಹೇಳ್ತೀವಿ ಎಚ್ ಐಎಲ್ ನ ಹೆಲಿಕಾಪ್ಟರ್ ಘಟಕವನ್ನ ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತಂದ್ರೆ ಈ ಒಂದು ತುಮಕೂರು ಜಿಲ್ಲೆಯ ಯಾವುದು ಅಂದ್ರೆ ಗುಬ್ಬಿ ತಾಲೂಕಿನ ಬಿದ್ರೆಹಳ್ಳಿ ಗ್ರಾಮದ ಒಳಗಡೆ ಸ್ಥಾಪನೆ ಮಾಡಿರೋದು ಯಾವುದು ಅಂತರ ಹೆಲಿಕಾಪ್ಟರ್ ಘಟಕವನ್ನ ಸ್ಥಾಪನೆ ಮಾಡಿದ್ದಾರೆ ಹಾಗಾದ್ರೆ ಪಾವಗಡ ತಾಲೂಕಿನ ತಿರುಮಣಿ ಅಂತಕ್ಕಂಥ ಪ್ಲೇಸ್ ಒಳಗಡೆ ಏಷ್ಯಾದ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಅನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಸೊ ಪಾವಗಡ ಅಂತಕ್ಕಂಥ ಪ್ಲೇಸ್ ಒಳಗಡೆ ಅಂದ್ರ ಪಾವಗಡ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಒಳಗಡೆ ಸೊ ಇಲ್ಲಿ ತಿರುಮಣಿ ಅಂತಕ್ಕಂತಹ ಪ್ಲೇಸ್ ಒಳಗಡೆ ಏಷ್ಯಾದ ಅತಿ ದೊಡ್ಡ ಈ ಒಂದು ಸೋಲಾರ್ ಪಾರ್ಕ್ ಕೂಡ ಎಲ್ಲಿ ಸ್ಥಾಪನೆ ಆಗುತ್ತೆ ಅಂತಂದ್ರೆ ಎಲ್ಲಿ ಸ್ಥಾಪನೆ ಆಗಿದೆ ಅಂತಂದ್ರೆ ತುಮಕೂರು ಒಳಗಡೆ ಸ್ಥಾಪನೆ ಆಗಿದೆ ಹಾಗಾದ್ರೆ ತುಮಕೂರು ಜಿಲ್ಲೆ ಒಳಗಡೆ ಏನಾಗುತ್ತೆ ಅಂದ್ರ ಸಿದ್ಧಗಂಗಾ ಮಠ ಪ್ರಸಿದ್ಧಿ ಆಗಿರೋದು ಸೊ ಸಾವಿರಾರು ವಿದ್ಯಾರ್ಥಿಗಳಿಗೆ ಏನ್ ಕೊಡುತ್ತೆ ಅಂತಂದ್ರ ಆಶ್ರಯದಾತ ಆಗಿರೋದು ಸಿದ್ಧಗಂಗಾ ಮಠ ಸೊ ಇದು ಕೂಡ ಕಂಡು ಬರೋದೆ ಇರೋದೆಲ್ಲಿ ಅಂತ ತುಮಕೂರು ಜಿಲ್ಲೆ ಒಳಗಡೆ ಅಂಡ್ ತುಮಕೂ ತುಮಕೂರಿನ ಅಮ್ಮಸಂದ್ರ ಅಂತಕ್ಕಂತ ಪ್ಲೇಸ್ ಒಳಗಡೆ ಈ ಒಂದು ಬಿರ್ಲಾ ಕಂಪನಿಯ ಸಿಮೆಂಟ್ ಕಾರ್ಖಾನೆ ಏನಾಗತ್ತೆ ಅಂತಾರೆ ಇದೆ ಭಾರತದ ಮೊದಲ ಫುಡ್ ಪಾರ್ಕ್ ಕೂಡ ರಚನೆ ಆಗಿದೆ ಇಲ್ಲಿ ಅಂತಂದ್ರೆ ತುಮಕೂರಿನ ವಸಂತ ನರಸಾಪುರದಲ್ಲಿ ಇದೆ ಹೌದಾ ಸೊ ತುಮಕೂರಿನ ವಸಂತ ನರಸಾಪುರದಲ್ಲಿ ಏನಾಗುತ್ತೆ ಅಂತಂದ್ರೆ ಭಾರತದ ಮೊದಲ ಫುಡ್ ಪಾರ್ಕ್ ರಚನೆ ಆಗುತ್ತೆ ಎಷ್ಟೊಳಗಡೆ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದನ್ನ ನಿರ್ಮಾಣ ಮಾಡಲಾಗುತ್ತೆ ಫುಡ್ ಪಾರ್ಕ್ ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಇಲ್ಲಿ ಶಿಂಶಾ ನದಿಗೆ ಅಡ್ಡಲಾಗಿ ಯಾವ ಒಂದು ಯಾವ ಒಂದು ಅಣೆಕಟ್ಟ ನಿರ್ಮಾಣ ಮಾಡಿದ್ದಾರೆ ಅಂತಾರ ಮಾರ್ಕೋಣಹಳ್ಳಿ ಅಣೆಕಟ್ಟನ ನಿರ್ಮಾಣ ಮಾಡಿದ್ದಾರೆ ಶಿಮ್ಷಾ ನದಿಗೆ ಅಡ್ಡಲಾಗಿ ಯಾವ ಅಣೆಕಟ್ಟನ ತುಮಕೂರು ಜಿಲ್ಲೆ ನಿರ್ಮಾಣ ಆಗಿದೆ ಅಂತರ ಮಾರ್ಕೋಣಹಳ್ಳಿ ಅಣೆಕಟ್ಟನ ನಿರ್ಮಾಣ ಮಾಡಿದ್ದಾರೆ ಯಾವ ನದಿಗೆ ಅಂತಂದ್ರ ಶಿಮ್ಷಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರೋದು ಇನ್ನ ತುಮಕೂರು ಜಿಲ್ಲೆ ಅಂತಂದಾಗ ಮುಖ್ಯವಾಗಿ ನಾವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನ್ ನೆನ್ಪಿಟ್ಕೋಬೇಕು ಅಂತಂದ್ರೆ ಈ ಒಂದು ಮೊಘಲರ ಆಡಳಿತ ಕೇಂದ್ರ ಯಾವ್ದಾಗಿತ್ತು ಅಂತಾರೆ ಶಿರಾ ಅನ್ನೋದಾಗಿರುತ್ತೆ ಜೊತೆಗೆ ಅತಿ ಹೆಚ್ಚು ತೆಂಗು ಮತ್ತು ರಾಗಿ ಅಂತಕ್ಕಂಥದ್ದು ಯಾವುದು ಅಂತಾರೆ ಈ ಒಂದು ಉತ್ಪಾದಿಸ್ತಕ್ಕಂಥ ಜಿಲ್ಲೆ ಯಾವುದು ಅಂದ್ರೆ ತುಮಕೂರ್ ಆಗಿದೆ ಜೊತೆಗೆ ಏಷ್ಯಾದಲ್ಲೇ ಅತಿ ಎತ್ತರವಾಗಿರ್ತಕ್ಕಂಥ ಏಕಶಿಲಾ ಬೆಟ್ಟ ಇರೋದಿಲ್ಲ ಅಂದ್ರೆ ಮಧುಗಿರಿ ಬೆಟ್ಟ ಅದು ಕಂಡುಬರೋದಲ್ಲಿ ಅಂತಂದ್ರೆ ತುಮಕೂರು ಒಳಗಡೆ ಕಗ್ಗಲಡು ಅಂತಕ್ಕಂಥ ಪಕ್ಷಿಧಾಮ ಇಂಪಾರ್ಟೆಂಟ್ ಜೊತೆಗೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಬಿದ್ರೆಹಳ್ಳಿ ಒಳಗಡೆ ಇತ್ತೀಚೆಗೆ ಹೆಲಿಕಾಪ್ಟರ್ ಘಟಕವನ್ನ ಸ್ಥಾಪನೆ ಮಾಡಿದ್ದಾರೆ ಪಾವಗಡ ತಾಲೂಕಿನ ಒಳಗಡೆ ಏನಾಗುತ್ತೆ ಅಂದ್ರೆ ಏಷ್ಯಾದ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಅನ್ನ ನಾವು ನೋಡ್ತೀವಿ ಸೊ ತುಮಕೂರಿನಲ್ಲಿ ಸಿದ್ಧಗಂಗಾ ಮಠವ ಏನಾಗುತ್ತೆ ಅಂದ್ರೆ ಪ್ರಸಿದ್ಧಿ ಪಡೆದಿರೋದು ತುಮಕೂರಿನ ಅಮ್ಮ ಸಂದ್ರದ ಒಳಗಡೆ ಬಿರ್ಲಾ ಕಂಪನಿಯ ಸಿಮೆಂಟ್ ಕೈಗಾರಿಕೆ ಇದೆ ಜೊತೆಗೆ ಭಾರತದ ಮೊದಲ ಫುಡ್ ಪಾರ್ಕ್ ಅನ್ನು ತುಮಕೂರಿನ ವಸಂತ ನರಸಾಪುರದ ಒಳಗಡೆ ಏನ್ ಮಾಡ್ತಾರೆ ಅಂತಾರ ಇದನ್ನ ನೋಡ್ತೀವಿ ಜೊತೆಗೆ ಶಿಂಶಾ ನದಿ ಗಡಲೆ ಕಟ್ಟಿರ್ತಕ್ಕಂಥ ಮಾರ್ಕೋಣ ಹಳ್ಳಿ ಅಂತಕ್ಕಂಥ ಅಣೆಕಟ್ಟು ಕೂಡ ನಾವೆಲ್ಲ ನೋಡ್ತೀವಿ ಅಂತ ತುಮಕೂರು ಜಿಲ್ಲೆ ಒಳಗಡೆ ನೋಡ್ತೀವಿ ಇವಾಗ ನಾವು ನೋಡ್ತಕ್ಕಂಥ ಮುಂದಿನ ಜಿಲ್ಲೆ ಯಾವುದು ಅಂತಾರ ಚಿತ್ರದುರ್ಗ ಜಿಲ್ಲೆ ಈ ಚಿತ್ರದುರ್ಗ ಜಿಲ್ಲೆ ಒಳಗಡೆ ತಾಮ್ರವಣ್ಣ ಅತಿ ಹೆಚ್ಚಾಗಿ ಏನ್ ಮಾಡ್ತಾರೆ ಅಂದ್ರ ಉತ್ಪಾದನೆ ಮಾಡ್ಲಾಗತ್ತೆ ಅತಿ ಹೆಚ್ಚು ತಾಮ್ರವಣ್ಣ ಉತ್ಪಾದನೆ ಮಾಡ್ತಕ್ಕಂಥ ಜಿಲ್ಲೆ ಯಾವುದು ಅಂತಂದ್ರ ಈ ಒಂದು ಚಿತ್ರದುರ್ಗ ಜಿಲ್ಲೆ ಹಾಗಾದ್ರೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಅಂತಕ್ಕಂಥ ಪ್ಲೇಸ್ ಒಳಗಡೆ ಹತ್ತೊಂಬತ್ತರ ಏಳರೊಳಗಡೆ ವೇದಾವತಿ ನದಿಗೆ ಅಡ್ಡಲಾಗಿ ಏನ್ ಮಾಡಿದ್ದಾರೆ ಅಂದ್ರೆ ಮಾರಿಕಣಿವೆ ಜಲಾಶಯ ಅಥವಾ ಮಾರಿಕಣಿವೆ ಅಣೆಕಟ್ಟನ ನಿರ್ಮಾಣ ಮಾಡಲಾಗಿದೆ ಈ ಮಾರಿಕಣಿವೆ ಅಣೆಕಟ್ಟಣ ಇನ್ನೊಂದು ಕರೀತಾರೆ ಅಂತರ ವಾಣಿ ವಿಲಾಸ ಸಾಗರ ಅಣೆಕಟ್ಟು ಅಂತ ಕೂಡ ಕರೀತಾರೆ ವಾಣಿ ವಿಲಾಸ ಸಾಗರ ಅಣೆಕಟ್ಟು ಅಂತ ಕೂಡ ಕರೀತಾರೆ ಹಾಗಾದ್ರೆ ಇದು ಕರ್ನಾಟಕದಲ್ಲಿ ಇದ್ದಿರ್ತಕ್ಕಂತಹ ಮೊದಲ ಕರ್ನಾಟಕದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂತಹ ಮೊಟ್ಟ ಮೊದಲ ಜಲಾಶಯ ಯಾವುದು ಅಂತಂದ್ರ ವಾಣಿ ವಿಲಾಸ ಸಾಗರ ಅಣೆಕಟ್ಟು ಅತಿ ಹಳೆಯ ಜಲಾಶಯ ಕೂಡ ಯಾವುದು ಅಂತಂದ್ರ ವಾಣಿ ವಿಲಾಸ ಸಾಗರ ಅಣೆಕಟ್ಟು ಹಾಗಾದ್ರೆ ವೇದಾವತಿ ನದಿ ಗಡ್ಡಲಾಗಿ ಏನ್ ಮಾಡ್ತಾರೆ ಅಂತರ ಇದನ್ನ ನಿರ್ಮಾಣ ಮಾಡಲಾಗಿದೆ ಇನ್ನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಜೋಗಿಮಟ್ಟಿ ಅಂತಕ್ಕಂತ ಪವನ ಪವನಶಕ್ತಿ ಉತ್ಪಾದನೆ ಏನಾಗುತ್ತೆ ಅಂತ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಸಿದ್ಧಿ ಪಡೆದಿರ್ತಕ್ಕಂತಹ ಮುಖ್ಯವಾಗಿರ್ತಕ್ಕಂತ ಸ್ಥಳ ಅಂತ ಗುರುತಿಸ್ತೀವಿ ಇನ್ನ ಕರ್ನಾಟಕದೊಳಗಡೆ ಅತಿ ಕಡಿಮೆ ಮಳೆ ಪಡಿತಕ್ಕಂತಹ ಪ್ಲೇಸ್ ಅಂತ ಹೇಳ್ಬಿಟ್ಟು ಯಾವುದು ಕರ್ನಾಟಕದ ದಾಖಲೆ ಆಗಿದ್ದು ಅಂತಂದ್ರ ಚಿತ್ರದುರ್ಗ ಜಿಲ್ಲೆಯ ನಾಯಕನ ಹಟ್ಟಿ ಅಂತ ಹೇಳ್ತು ಸೊ ಇದೇನಾಗತ್ತೆ ಅಂದ್ರೆ ದಾಖಲಾತಿ ಆಗತ್ತೆ ಇನ್ನ ಅಶೋಕನ ಬ್ರಹ್ಮಗಿರಿ ಶಾಸನ ಆಗಿರ್ಬೋದು ಕದಂಬರ ವಂಶದ ಸ್ಥಾಪನೆ ಮಾಡಿರ್ತಕ್ಕಂತಹ ಮಯೂರ ವರ್ಮನೆ ಸಂಬಂಧಪಟ್ಟ ಶಾಸನಗಳಾಗಿರ್ಬೋದು ಇವೆರಡೂ ಶಾಸನಗಳು ಯಾರಿ ಎಲ್ಲಿ ಕಂಡುಬರ್ತವು ಅಂತ ಅಥವಾ ಎಲ್ಲಿ ಪತ್ತೆಯಾಗಿದ್ದಾವೋ ಅಂತ ಚಿತ್ರದುರ್ಗದೊಳಗಡೆ ಪತ್ತೆಯಾಗಿದ್ದಾವೆ ಇನ್ನು ಅಶೋಕನಿಗೆ ಸಂಬಂಧಪಟ್ಟ ಬ್ರಹ್ಮಗಿರಿ ಶಾಸನ ಇನ್ನ ಮಯೂರ ಸಂಬಂಧಪಟ್ಟಂಗ ಸಂಬಂಧಪಟ್ಟಂಗಿರ್ತಕ್ಕಂತಹ ಚಂದ್ರವಳ್ಳಿ ಶಾಸನ ಸೊ ಇವುಗಳ ಅಂತಂದ್ರ ಚಿತ್ರದುರ್ಗ ಜಿಲ್ಲೆ ಒಳಗಡೆ ಇನ್ನ ಚಿತ್ರದುರ್ಗ ಜಿಲ್ಲೆಯ ಮುರುಘಾ ರಾಜೇಂದ್ರ ಮಠ ಅಂತಕಂತ ಬಹಳಷ್ಟು ಫೇಮಸ್ ಆಗಿರೋದು ಸೊ ಈ ಮಠದವ್ರು ಏನ್ ಮಾಡ್ತಾರೆ ಅಂದ್ರ ಬಸವಶ್ರೀ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾರೆ ಸೊ ಬಸವಣ್ಣನವರ ಹೆಸರ ಮೇಲ್ಗಡೆ ಪ್ರಮುಖವಾಗಿ ಮೂರು ಪ್ರಶಸ್ತಿಗಳನ್ನ ಕೊಡ್ತಾರೆ ಒಂದ್ ಯಾವ್ದು ಅಂದ್ರ ಬಸವ ಶ್ರೀ ಪ್ರಶಸ್ತಿ ಕೊಡೋರ್ ಯಾರು ಅಂತಂದ್ರ ಮುರುಘಾ ಮಠದವರು ಎರಡನೇದ್ ಯಾವ್ದು ಅಂತಂದ್ರ ಈ ಒಂದು ಬಸವ ಕೃಷಿ ಪ್ರಶಸ್ತಿ ಅಂತ ಹೇಳ್ತೀವಿ ಕುಡಲ ಸಂಗಮದ ಪಂಚಮಸಾಲಿ ಮಾಡಿದವರು ಕೊಡ್ತಾರೆ ಇನ್ನ ಮೂರನೇದ್ ಯಾವ್ದು ಅಂತಾರ ಬಸವ ಪುರಸ್ಕಾರ ಅಂತಕ್ಕಂಥದ್ದು ನಮ್ ಕರ್ನಾಟಕ ಸರ್ಕಾರ ಕೊಡೋದು ಸೊ ಅದರಲ್ಲಿ ಬಸವಶ್ರೀ ಪ್ರಶಸ್ತಿಯನ್ನು ಕೊಡೋದು ಯಾರು ಅಂತಾರ ಮುರ್ಘಾ ಮಠದವ್ರು ಕೊಡ್ತಾರೆ ಚಿತ್ರದುರ್ಗ ಜಿಲ್ಲೆಯ ಮುರ್ಘಾ ರಾಜೇಂದ್ರ ಮಠದವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಪ್ರಶಸ್ತಿಯನ್ನ ಕೊಡ್ತಾರೆ ಅದ್ರ ಜೊತೆಗೆ ಮೂರು ಎಂಬ ಪ್ರದೇಶ ರೇಷ್ಮೆಗೆ ಏನಾಗುತ್ತೆ ಅಂದ್ರೆ ಬಹಳಷ್ಟು ಫೇಮಸ್ ಆಗಿರೋದು ಇದು ಕಂಡು ಎಲ್ಲಿ ಅಂತ ಚಿತ್ರದುರ್ಗ ಜಿಲ್ಲೆ ಒಂದು ಮೊಳಕಾಲ್ ಮೂರು ಕೃಷಿ ಈ ಒಂದು ರೇಷ್ಮೆ ಸಂಬಂಧಪಟ್ಟಂಗೆ ಆ ಒಂದು ಪ್ಲೇಸ್ ಬಹಳಷ್ಟು ಇಂಪಾರ್ಟೆಂಟ್ ನೆಕ್ಸ್ಟ್ ಬಸವಶ್ರೀ ಪ್ರಶಸ್ತಿಯನ್ನ ಕೊಡ್ತಕ್ಕಂತಹ ಮುರುಘಾ ಈ ಒಂದು ಮಠ ಕಣ್ಬುರದಲ್ಲಿ ಅಂತ ಚಿತ್ರದುರ್ಗದೊಳಗಡೆ ಜೊತೆಗೆ ಬ್ರಹ್ಮಗಿರಿ ಶಾಸನ ಚಂದ್ರಗಿರಿ ಶಾಸನ ಕಣ್ಬುರದಲ್ಲಿ ಅಂತರ ಚಿತ್ರದುರ್ಗದಲ್ಲಿ ಇನ್ನ ಕರ್ನಾಟಕದ ಅತಿ ಕಡಿಮೆ ಮಳೆ ಬೀಳ್ತಕ್ಕಂತ ಪ್ರದೇಶ ಯಾವುದು ಅಂದ್ರೆ ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಇದು ಕಣ್ಬುರದಲ್ಲಿ ಅಂದ್ರೆ ಚಿತ್ರದುರ್ಗದಲ್ಲಿ ಅಂಡ್ ಪವನಶಕ್ತಿ ಇಂಪಾರ್ಟೆಂಟ್ ಆಗಿರೋದು ಯಾವುದು ಅಂದ್ರ ಪ್ಲೇಸ್ ಅಂದಾಗ ಜೋಗಿಮಟ್ಟಿ ಅಂತ ಹೇಳ್ತೀವಿ ಜೊತೆಗೆ ವಾಣಿ ವಿಲಾಸ ಸಾಗರ ಅಣೆಕಟ್ಟು ಬಹಳಷ್ಟು ಇಂಪಾರ್ಟೆಂಟ್ ಆಗಿರೋದು ಇನ್ನು ವಿದಾವತಿ ನದಿ ಗಡ್ಡಲಾಗಿ ಮಾರಿಕಣಿವೆ ಅಣೆಕಟ್ಟ ನಿರ್ಮಾಣ ಮಾಡಿದ್ದಾರೆ ಜೊತೆಗೆ ಚಿತ್ರದುರ್ಗ ಜಿಲ್ಲೆಯ ಪ್ರಮುಖ ಅಣೆಕಟ್ಟೆ ಯಾವುದು ಅಂತ ಈ ಒಂದು ತಾಮ್ ಅಂದ್ರೆ ಸಾರಿ ಚಿತ್ರದುರ್ಗ ಜಿಲ್ಲೆಯ ಪ್ರಮುಖವಾಗಿ ಉತ್ಪಾದನೆ ಮಾಡತಕ್ಕಂತ ಒಂದ್ ಅದಿರು ಯಾವುದು ಅಂತಂದ್ರೆ ತಾಮ್ರದ ಅದಿರು ತಾಮ್ರ ಉತ್ಪಾದಿಸತಕ್ಕಂತಹ ಜಿಲ್ಲೆ ಯಾವುದು ಅಂದ್ರೆ ಚಿತ್ರದುರ್ಗ ಜಿಲ್ಲೆ ಸೊ ಇವಿಷ್ಟು ಏನು ಅಂತಾರ ಇವತ್ ನಾವು ನೋಡಿರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಐದು ಜಿಲ್ಲೆಗಳು ಸೊ ರಿಮೈನಿಂಗ್ ಜಿಲ್ಲೆಗಳು ಮತ್ತೆ ನೆಕ್ಸ್ಟ್ ಕ್ಲಾಸ್ ಒಳಗಡೆ ನೋಡೋಣ ಈ ಕ್ಲಾಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು